Hello students, I am Manjunathan, working as an assistant professor in commerce in Government First Grade College, Bengaluru Tirupati, Kolar. Welcome to my YouTube channel. If you have not subscribed yet, subscribe and click on bell icon to get the notifications. We are learning the assessment of companies in business taxation. So in this video series, we will learn the assessment of firms. So in this series number one, assessment of firms, we will see the theoretical. What is a partnership firm? According to section 2 subsection 23 of Income Tax Act 1961, a firm shall have the meaning assigned to in the Indian Partnership Act 1932 and shall also include a limited liability partnership as defined in the Limited Liability Partnership Act 2008. So as per this section 2 subsection 23 of Income Tax Act 1961, so in Partnership Act 1932 alli with the Limited Liability Partnership Act 2008 alli firm andre en define madidare adanne firm anta Income Tax Act alli section 2 subsection 23 alli kuda tagondiddare. So Indian Partnership Act 1932 en helutte firm andre. Section 4 of Indian Partnership Act 1932 says partnership is the relationship between persons who have agreed to share the profits of a business carried on by all or any of them. So andre it is a relationship between persons. So in vyaktigalu irthare avara madhye relationship irutte who have agreed so oppkondirthare yenike to share so hanchkolodakke profits of a business carried on by all. So avaru en business martare adarinda baruvanta profits na ಹಂಚ್ಕೊಳ್ತಾರೆ ಎಲ್ಲರಿಂದ ಆ ಬಿಸ್ನೆಸ್ನ ಎಲ್ಲರೂ ಮಾಡ್ಬೋದು ಇಲ್ಲ ಯಾರಾದರೂ ಒಬ್ಬರ ಪರವಾಗಿ ಎಲ್ಲರ ಪರವಾಗಿ ಒಬ್ಬರಾದರೂ ಕೂಡ ಮಾಡ್ಬೋದು. ಇದನ್ನು ನಾವು ಪಾರ್ಟ್ನರ್ಶಿಪ್ ಅಂತ ಕರಿತೀವಿ. ಸೊ ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್ ಆ್ಯಕ್ಟ್ 2008 ಸೆಕ್ಷನ್ 2 ಸಬ್ ಸೆಕ್ಷನ್ ಎನ್ ಏನು ಹೇಳುತ್ತೆ, ಎ ಪಾರ್ಟ್ನರ್ಶಿಪ್ ಮೀನ್ಸ್ ಎ ಪಾರ್ಟ್ನರ್ಶಿಪ್ ಫಾರ್ಮ್ಡ್ ಆ್ಯಂಡ್ ರಿಜಿಸ್ಟರ್ ಅಂಡರ್ ದಿಸ್ ಆ್ಯಕ್ಟ್, ಅಂದರೆ ಎಲ್ ಎಲ್ ಪಿ ಆ್ಯಕ್ಟ್ 2008 ಅಂಡರಲ್ಲಿ ಯಾವುದ್ಯಾವುದು ಪಾರ್ಟ್ನರ್ಶಿಪ್ ಫಾರ್ಮ್ ಆಗಿ ರಿಜಿಸ್ಟರ್ ಆಗಿರುತ್ತೆ ಅದನ್ನು ಪಾರ್ಟ್ನರ್ಶಿಪ್ ಫರ್ಮ್ ಅಂತ ಕರಿತೀವಿ. ಸೊ ಇದು ಪಾರ್ಟ್ನರ್ಶಿಪ್ ಫರ್ಮ್. ಸೊ ಇಲ್ಲಿ ನಾವು ಅಸೆಸ್ಮೆಂಟ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್, ಸೊ ಇದನ್ನು ಅಸೆಸ್ಮೆಂಟ್ ತಿಳ್ಕೊಳ್ಳೋದಕ್ಕೆ ಮುಂಚೆ ಯಾವ ರೀತಿ ಪ್ರೊಸೀಜರ್ ಇದೆ, ಒಂದು ಪಾರ್ಟ್ನರ್ಶಿಪ್ ಅಂದರೆ ಏನು, ಅದರ ಏನೇನು ಫೀಚರ್ಸ್ ಇರುತ್ತೆ ಅದನ್ನು ನಾವು ತಿಳ್ಕೊಳ್ಳೋಣ. ಎ ಫರ್ಮ್ ಈಸ್ ಟ್ಯಾಕ್ಸ್ಡ್ ಆ್ಯಸ್ ಎ ಸೆಪರೇಟ್ ಎಂಟಿಟಿ. ಸೊ ಅಂದರೆ ಈ ಫರ್ಮ್ ಪರ್ಸನ್ ಅಂತ ನಾವು ತಿಳ್ಕೊಂಡಿದ್ದೀವಿ ಇನ್ಕಮ್ ಟ್ಯಾಕ್ಸಲ್ಲಿ. ಪರ್ಸನ್ ಇನ್ಕ್ಲೂಡ್ಸ್ ಆ್ಯನ್ ಇಂಡಿವಿಜುವಲ್, ಎಚ್ ಎ ಎಫ್, ಎ ಫರ್ಮ್, ಎ ಕಂಪನಿ. ಸೊ ಇಲ್ಲಿ ನಾವು ಫರ್ಮ್ ಬಗ್ಗೆ ತಿಳ್ಕೊತಾ ಇದ್ದೀವಿ. ಸೊ ಇಟ್ ಈಸ್ ಎ ಸೆಪರೇಟ್ ಎಂಟಿಟಿ ಆ್ಯಂಡ್ ಸೆಪರೇಟ್ಲಿ ಟ್ಯಾಕ್ಸ್ ಆಗುತ್ತೆ ಇರ್ರೆಸ್ಪೆಕ್ಟಿವ್ ಆಫ್ ವೆದರ್ ಫರ್ಮ್ ಈಸ್ ರಿಜಿಸ್ಟರ್ಡ್ ಆರ್ ನಾಟ್. ವೆದರ್ ಇಲ್ಲಿ ಪಾರ್ಟ್ನರ್ಶಿಪ್ ಫರ್ಮು, ಪಾರ್ಟ್ನರ್ಶಿಪ್ ಆ್ಯಕ್ಟು ಇಲ್ಲ ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್ ಆ್ಯಕ್ಟಲ್ಲಿ ರಿಜಿಸ್ಟರ್ ಆಗಿದ್ರೆ ಅದನ್ನು ನಾವು ರಿಜಿಸ್ಟರ್ಡ್ ಅಂತ ಕರಿತೀವಿ. ರಿಜಿಸ್ಟರ್ಡ್ ಫರ್ಮ್, ರಿಜಿಸ್ಟರ್ ಆಗಿಲ್ಲ ಅಂದರೆ ಅದನ್ನು ಅನ್ರಿಜಿಸ್ಟರ್ಡ್ ಫಾರ್ಮ್ ಅಂತ ಕರಿತೀವಿ. ಅದು ರಿಜಿಸ್ಟರ್ ಆಗಿರಲಿ ಇಲ್ಲ ರಿಜಿಸ್ಟರ್ ಆಗದೇ ಇರಲಿ ಅದನ್ನು ಸಪ್ರೇಟ್ಲಿ ಟ್ಯಾಕ್ಸ್ಗೆ ಸಪ್ರೇಟಾಗಿ ಟ್ಯಾಕ್ಸ್ ಆಗುತ್ತೆ. ದ ಡೆಫಿನೇಷನ್ ಆಫ್ ಫರ್ಮ್ ಇನ್ಕ್ಲೂಡ್ಸ್ ಎಲ್ ಎಲ್ ಪಿ ಆ್ಯಂಡ್ ದೇರ್ ಫೋರ್ ಅಸೆಸ್ಮೆಂಟ್ ಆಫ್ ಎಲ್ ಎಲ್ ಪಿ ಸ್ಟೇಟೆಡ್ ಆಸ್ ಸೇಮ್ ಆ್ಯಸ್ ದಟ್ ಆಫ್ ಎ ಫರ್ಮ್. ಸೊ ಏನು ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್ ಅಂತ ಕರಿತೀವಿ. ಸೊ ಜನರಲಿ ಎನಿ ಪಾರ್ಟ್ನರ್ಶಿಪ್ ಫರ್ಮ್ ಆ ಲಯಬಿಲಿಟಿ ಅನ್ಲಿಮಿಟೆಡ್ ಆಗಿರುತ್ತೆ. ಅಂದರೆ ಆ ಪಾರ್ಟ್ನರ್ಸ್ ಏನಿರ್ತಾರೆ, ಆ ಪಾರ್ಟ್ನರ್ಶಿಪ್ ಫರ್ಮ್ ಏನಾದರೂ ಲೋನ್ಸ್ ಪೇ ಮಾಡಬೇಕು ಅಂತ ಹೇಳಿದ್ರೆ, ಪಾರ್ಟ್ನರ್ಶಿಪ್ ಫರ್ಮಲ್ಲಿ ದುಡ್ಡು ಇಲ್ಲ ಅಂತ ಹೇಳಿದ್ರೆ ಆ ಪಾರ್ಟ್ನರ್ಸ್ ಏನು ಅಸೆಟ್ಸ್ ಇರುತ್ತೆ ಅದನ್ನು ಯೂಸ್ ಮಾಡಿಕೊಂಡು ಪಾರ್ಟ್ನರ್ಶಿಪ್ ಫರ್ಮ್ ಲಯಬಿಲಿಟಿನ ಪೇ ಮಾಡಬೇಕಾಗುತ್ತೆ. ಅದಕ್ಕೆ ಪಾರ್ಟ್ನರ್ಸ್ ಲಯಬಿಲಿಟಿ ಈಸ್ ಅನ್ಲಿಮಿಟೆಡ್ ಅಂತ ಕರಿತೀವಿ. ಸೊ ಇಲ್ಲಿ ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್ಪಲ್ಲಿ ಆ ಪಾರ್ಟ್ನರ್ಸ್ ಲಯಬಿಲಿಟಿ ಲಿಮಿಟೆಡ್ ಇರುತ್ತೆ. ಸೊ ಅದನ್ನು ಕೂಡ ಎಲ್ ಎಲ್ ಪಿಸು ಕೂಡ ನಾರ್ಮಲ್ ಫರ್ಮ್ ರೀತಿಯೇ ಅಸೆಸ್ ಮಾಡ್ತಾರೆ. ಎನಿ ಸ್ಯಾಲ್ರಿ, ಬೋನಸ್ ಆರ್ ಕಮಿಷನ್ ಆರ್ ರೆಮ್ಯುನರೇಷನ್ ಬೈ ವಾಟ್ ಎವರ್ ನೇಮ್ ಕಾಲ್ಡ್ ವಿಚ್ ಇಸ್ ಡ್ಯೂ ಟು ಆರ್ ರಿಸೀವ್ಡ್ ಬೈ ಎ ಪಾರ್ಟ್ನರ್. ಸೊ ಅಂದರೆ ಪಾರ್ಟ್ನರ್ಗೆ ಏನಾದರೂ ಸ್ಯಾಲ್ರಿ ಇರ್ಬೋದು, ಬೋನಸ್ ಇರ್ಬೋದು, ಕಮಿಷನ್ ಇರ್ಬೋದು, ಇಲ್ಲ ರೆಮ್ಯುನರೇಷನ್ ಇಲ್ಲ ಯಾವುದೇ ಹೆಸರು ಮೂಲಕ ಅವರು ಪೇ ಮಾಡ್ತಾ ಇದ್ದರೆ ಇಟ್ ವಿಲ್ ಬಿ ಅಲೋಡ್ ಆಸ್ ಎ ಡಿಡಕ್ಷನ್ ಸಬ್ಜೆಕ್ಟ್ ಟು ಸರ್ಟನ್ ರಿಸ್ಟ್ರಿಕ್ಷನ್. ಅದನ್ನು ಅಲೋ ಆಗುತ್ತೆ. ಅಲೋ ಅಂತ ಹೇಳಿದ್ರೆ ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಡೆಬಿಟ್ ಮಾಡ್ಬೋದು ವಿತ್ ಸಮ್ ರಿಸ್ಟ್ರಿಕ್ಷನ್ಸ್ ಇರುತ್ತೆ. ಅದನ್ನು ಏನು ಅಂತ ಮುಂದೆ ತಿಳ್ಕೊಳ್ಳೋಣ. ದ ಶೇರ್ ಆಫ್ ಇನ್ಕಮ್ ಆಫ್ ದಿ ಫರ್ಮ್ ವಿಲ್ ನಾಟ್ ಬಿ ಇನ್ಕ್ಲೂಡೆಡ್ ಇನ್ ದ ಹ್ಯಾಂಡ್ಸ್ ಆಫ್ ದಿ ಪಾರ್ಟ್ನರ್. ಸೊ ಏನು ಈ ಪಾರ್ಟ್ನರ್ಶಿಪ್ ಫರ್ಮಿಂದ ಪ್ರಾಫಿಟ್ಸ್ ಬಂದಿರುತ್ತೆ ಅದನ್ನು ಶೇರ್ ಆಫ್ ಇನ್ಕಮ್ ಟು ದ ಪಾರ್ಟ್ನರ್ಸ್ ಅಂತ ಕರಿತೀವಿ. ಅದನ್ನು ಪಾರ್ಟ್ನರ್ಸ್ಗೆ ಎಕ್ಸೆಂಪ್ಷನ್ ಸಿಗುತ್ತೆ ಅಂಡ್ ಸೆಕ್ಷನ್ 10 ಸಬ್ಸೆಕ್ಷನ್ 2A.
ಬಿಕಾಸ್ ದ ಪಾರ್ಟ್ನರ್ಶಿಪ್ ಫರ್ಮ್ ಈಸ್ ಆಲ್ರೆಡಿ ಪೇಯ್ಡ್ ದ ಟ್ಯಾಕ್ಸ್ ಆನ್ ಸಚ್ ಇನ್ಕಮ್, ಪಾರ್ಟ್ನರ್ಸ್ ಮತ್ತೆ ಅದಕ್ಕೆ ಟ್ಯಾಕ್ಸ್ ಕಟ್ಟೋ ಅವಶ್ಯಕತೆ ಇಲ್ಲ. ದ ಫರ್ಮ್ ಶುಡ್ ಬಿ ಎವಿಡೆನ್ಸ್ ಬೈ ಆ್ಯನ್ ಇನ್ಸ್ಟ್ರೂಮೆಂಟ್. ಸೊ ಇಲ್ಲಿ ಫರ್ಮ್ಗೆ ಎವಿಡೆನ್ಸ್ ಇರಬೇಕು, ಏನು ಅದು ಇನ್ಸ್ಟ್ರೂಮೆಂಟ್ ಇರಬೇಕು. ಏನಪ್ಪ ಇನ್ಸ್ಟ್ರೂಮೆಂಟ್? ಫಾರ್ ಇನ್ಸ್ಟೆನ್ಸ್ ದ ರೆಗ್ಯುಲರ್ ಪಾರ್ಟ್ನರ್ಶಿಪ್ ಡೀಡ್ ಆರ್ ಎನಿ ಅದರ್ ಡಾಕ್ಯುಮೆಂಟ್ ಕಂಟೈನಿಂಗ್ ಟರ್ಮ್ಸ್ ಆಫ್ ಪಾರ್ಟ್ನರ್ಶಿಪ್, ಅದನ್ನು ನಾವು ಇನ್ಸ್ಟ್ರೂಮೆಂಟ್ ಅಂತ ಕರಿತೀವಿ. ದೆರ್ ಆರ್ ಸರ್ಟನ್ ಕಂಡೀಷನ್ ವಿಚ್ ಆರ್ ರಿಕ್ವೈರ್ಡ್ ಟು ಬಿ ಸ್ಯಾಟಿಸ್ಫೈಡ್ ಬೈ ಎ ಪಾರ್ಟ್ನರ್ಶಿಪ್ ಫರ್ಮ್ ಟು ಬಿ ಅಸೆಸ್ಡ್ ಆಸ್ ಎ ಎಲಿಜಿಬಲ್ ಫರ್ಮ್. ಸೊ ಸರ್ಟನ್ ಕಂಡೀಷನ್ಸ್ ಇದ್ದಾವೆ ಫರ್ಮ್ನ ಎಲಿಜಿಬಲ್ ಫರ್ಮ್ ಅಂತ ಟ್ರೀಟ್ ಮಾಡಬೇಕಂದ್ರೆ ಆ ಕಂಡೀಷನ್ಸ್ನ ಸ್ಯಾಟಿಸ್ಫೈ ಮಾಡಿ. ಸೊ ಫೀಚರ್ಸ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್, ದೇರ್ ಮಸ್ಟ್ ಬಿ ಟು ಆರ್ ಮೋರ್ ಪರ್ಸನ್ಸ್ ಟು ಎ ಫಾರ್ಮ್ ಎ ಪಾರ್ಟ್ನರ್ಶಿಪ್. ಸೊ ಮಿನಿಮಮ್ ಇಬ್ಬರು ಇರಲೇಬೇಕು, ಇಬ್ಬರು ಅದಕ್ಕಿಂತ ಜಾಸ್ತಿ. ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಪರ್ಸನ್ 10, ಇನ್ ಕೇಸ್ ಆಫ್ ಬ್ಯಾಂಕಿಂಗ್ ಸೆಕ್ಟರ್ ಆರ್ ಬ್ಯಾಂಕಿಂಗ್ ಬಿಸ್ನೆಸ್ 10 ಜನ ಮ್ಯಾಕ್ಸಿಮಮ್, ಎನಿ ಅದರ್ ಬಿಸ್ನೆಸ್ಸಲ್ಲಿ 20 ಮೆಂಬರ್ಸ್ ಮ್ಯಾಕ್ಸಿಮಮ್. ದ ಅಗ್ರಿಮೆಂಟ್ ಬಿಟ್ವೀನ್ ದ ಪರ್ಸನ್ ಕ್ಯಾನ್ ಬಿ ಓರಲ್ ಆರ್ ರಿಟರ್ನ್. ಸೊ ಅಗ್ರಿಮೆಂಟ್ ದ ಪಾರ್ಟ್ನರ್ಶಿಪ್ ಡೀಡ್ ಇರ್ಬೋದು, ಅದು ರೈಟಿಂಗಲ್ಲಾದರೂ ಇರ್ಬೋದು, ಇಲ್ಲ ಓರಲ್ ಆಗಿ ಬೇಕಾದ್ರೆ ಅವರು ಮಾತುಕತೆ. ಸೊ ಮಾತಿನಲ್ಲೇ ಬೇಕಾದ್ರೆ ಅವರು ಅಗ್ರಿಮೆಂಟ್ನ ಮಾಡ್ಕೋಬೋದು. ಹಿಯರ್ ವೆರಿ ಇಂಪಾರ್ಟೆಂಟ್, ದ ಲಯಬಿಲಿಟಿ ಆಫ್ ದಿ ಪಾರ್ಟ್ನರ್ಸ್ ಈಸ್ ಅನ್ಲಿಮಿಟೆಡ್. ಸೊ ಫರ್ಮಲ್ಲಿ ಏನಾದರೂ ದುಡ್ಡಿಲ್ಲ ಅಂತ ಹೇಳಿದ್ರೆ ಲಯಬಿಲಿಟಿ ಪೇ ಮಾಡೋದಕ್ಕೆ ಪಾರ್ಟ್ನರ್ಸ್ ಅಸೆಟ್ಸ್ನ ಯೂಸ್ ಮಾಡಿಕೊಂಡು ಲಯಬಿಲಿಟಿ ಪೇ ಮಾಡ್ತೀವಿ. ದ ಬಿಸ್ನೆಸ್ ಕ್ಯಾನ್ ಬಿ ಕ್ಯಾರಿಡ್ ಆನ್ ಬೈ ಆಲ್ ದ ಪಾರ್ಟ್ನರ್ಸ್ ಆರ್ ಬೈ ಎನಿ ಒನ್ ಆಫ್ ದೆಮ್ ಆ್ಯಕ್ಟಿಂಗ್ ಫಾರ್ ಆಲ್. ಅಂದರೆ ಎಲ್ಲ ಪಾರ್ಟ್ನರ್ಸು ಇಲ್ಲಿ ವರ್ಕ್ ಮಾಡಲೇಬೇಕು, ಆಕ್ಟಿವ್ ಆಗಿ ಇರಲೇಬೇಕು ಅಂತ ಇಲ್ಲ, ಎಲ್ಲ ಪಾರ್ಟ್ನರ್ಸ್ ಪರವಾಗಿ ಯಾರಾದರೂ ಒಬ್ಬರು ಕೂಡ ಅವರು ಆ್ಯಕ್ಟಿವಿಟೀಸ್ನ ಮಾಡ್ಬೋದು. ದ ಪ್ರಾಫಿಟ್ಸ್ ಆರ್ ಲಾಸಸ್ ಆಫ್ ದಿ ಬಿಸ್ನೆಸ್ ಮಸ್ಟ್ ಬಿ ಶೇರ್ಡ್ ಬೈ ಆಲ್ ದ ಪಾರ್ಟ್ನರ್ಸ್ ಇನ್ ಅಗ್ರೀಡ್ ಪ್ರಪೋರ್ಷನ್. ಸೊ ಪ್ರಾಫಿಟ್ಸ್ ಬರ್ಬೋದು, ಇಲ್ಲಿ ಲಾಸಸ್ ಇರ್ಬೋದು, ಅದನ್ನು ಎಲ್ಲ ಪಾರ್ಟ್ನರ್ಸು ಕೂಡ ಹಂಚ್ಕೊಳ್ಬೇಕಾಗತ್ತೆ. ಅದು ಪಾರ್ಟ್ನರ್ಶಿಪ್ ಡೀಡಲ್ಲಿ ಏನು ಮೆನ್ಷನ್ ಮಾಡ್ಕೊಂಡಿರ್ತಾರೆ, ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರೆ, ಆ ರೇಷಿಯೋದಲ್ಲಿ ತೊಗೊಳ್ಬೇಕು. ಮೈಟ್ ಬಿ ಈಕ್ವಲ್ ಇರ್ಬೋದು, ಇಲ್ಲ ಡಿಪೆಂಡ್ ಅಪಾನ್ ದೇರ್ ಕ್ಯಾಪಿಟಲ್ ರೇಷಿಯೋ ಇರ್ಬೋದು ಅದು. ಸೊ ಹೂ ಕ್ಯಾನ್ ಬಿ ಎ ಪಾರ್ಟ್ನರ್ ಆಫ್ ಎ ಪಾರ್ಟ್ನರ್ಶಿಪ್ ಫರ್ಮ್? ಸೊ ಯಾರ್ಯಾರು ಪಾರ್ಟ್ನರ್ ಆಗ್ಬೋದು? ಆ್ಯನ್ ಇಂಡಿವಿಜುವಲ್, ಸೊ ಆ್ಯನ್ ಇಂಡಿವಿಜುವಲ್ ಹೂ ಆರ್ ಮೇಜರ್ ಆಫ್ ಆ್ಯಂಡ್ ಎಸ್ ಆಫ್ ಎ ಸೌಂಡ್ ಮೈಂಡ್. ಅಂದರೆ ಮೇಜರ್ ಅಂದರೆ 18 ಏಜ್ಗಿಂತ ಜಾಸ್ತಿ ಇರಬೇಕು, ಅವರು ಸೌಂಡ್ ಮೈಂಡ್ ಅಂದರೆ ಅವರು ಮೆಂಟಲಿ ಫಿಟ್ ಆಗಿರಬೇಕು. ಅನ್ಸೌಂಡ್ ಮೈಂಡ್ ಪೀಪಲ್, ಸೊ ಲ್ಯುನ್ಯಾಟಿಕ್ ಆರ್ ಮೆಂಟಲಿ ಇಲ್ನೆಸ್ ಇರೋರು, ಸೊ ಪಾರ್ಟ್ನರ್ ಆಗೋದಕ್ಕೆ ಎಲಿಜಿಬಿಲಿಟಿ ಇರಲ್ಲ. ಎ ಪರ್ಸನ್ ಹು ಇಸ್ ಎ ಮೇಜರ್ ಆ್ಯಂಡ್ ಆಫ್ ಎ ಸೌಂಡ್ ಮೈಂಡ್ ಕ್ಯಾನ್ ಬಿ ಪಾರ್ಟ್ನರ್ ಆಫ್ ಎ ಪಾರ್ಟ್ನರ್ಶಿಪ್ ಫರ್ಮ್. ಎ ಮೈನರ್ ಕ್ಯಾನ್ ಆಲ್ಸೋ ಬಿ ಅಡ್ಮಿಟೆಡ್ ಓನ್ಲಿ ಟು ದ ಬೆನಿಫಿಟ್ಸ್ ಆಫ್ ದ ಪಾರ್ಟ್ನರ್ಶಿಪ್, ಬಟ್ ದೇರ್ ಮಸ್ಟ್ ಬಿ ಅಟ್ ಲೀಸ್ಟ್ 2 ಅಡಲ್ಟ್ಸ್ ಟು ಫಾರ್ಮ್ ಎ ಲೀಗಲ್ ಓನರ್ಶಿಪ್. ಸೊ ಮೈನರ್ನು ಕೂಡ ನಾವು ಪಾರ್ಟ್ನರ್ ಆಗಿ ಅಡ್ಮಿಟ್ ಮಾಡ್ಕೋಬೋದು, ಬಟ್ ದಟ್ ಈಸ್ ಓನ್ಲಿ ಫಾರ್ ದ ಬೆನಿಫಿಟ್ಸ್ ಆಫ್ ದ ಪಾರ್ಟ್ನರ್ಶಿಪ್. ಇಲ್ಲಿ ಮೈನರ್ದು ಯಾವುದೇ ರೀತಿಯಾದ ಲಯಬಿಲಿಟಿ ಇರೋದಿಲ್ಲ, ಅದನ್ನು ನಾವು ತಿಳ್ಕೋಬೇಕಾಗತ್ತೆ. ಎ ಫರ್ಮ್, ಸೊ ಒಂದು ಪಾರ್ಟ್ನರ್ಶಿಪ್ ಫರ್ಮು ಇನ್ನೊಂದು ಪಾರ್ಟ್ನರ್ಶಿಪ್ ಫರ್ಮಲ್ಲಿ ಪಾರ್ಟ್ನರ್ ಆಗೋಕ್ಕೆ ಸಾಧ್ಯ ಇಲ್ಲ. ಎ ಫರ್ಮ್ ಕೆನಾಟ್ ಎಂಟರ್ ಇನ್ ಟು ಪಾರ್ಟ್ನರ್ಶಿಪ್ ವಿತ್ ಎನಿ ಅದರ್ ಫರ್ಮ್ ಆರ್ ಆ್ಯನ್ ಇಂಡಿವಿಜುವಲ್. ಹವೆವರ್ ದ ಪಾರ್ಟ್ನರ್ಸ್, ಏನು ಪಾರ್ಟ್ನರ್ಸ್ ಏನಿರ್ತಾರೆ, ಅವರು ಒಂದು ಫರ್ಮ್ಗಿಂತ ಹೆಚ್ಚಿಗೆ ಫರ್ಮಲ್ಲಿ ಕೂಡ ಅವರು ಪಾರ್ಟ್ನರ್ಸ್ ಆಗ್ಬೋದು. ದ ಪಾರ್ಟ್ನರ್ ಆಫ್ ಎ ಫರ್ಮ್ ಕ್ಯಾನ್ ಬಿಕಮ್ ಎ ಪಾರ್ಟ್ನರ್ ಆಫ್ ಅನದರ್ ಫರ್ಮ್ ಆರ್ ಆಲ್ ದ ಪಾರ್ಟ್ನರ್ಸ್ ಆಫ್ ಟೂ ಫರ್ಮ್ಸ್ ಕ್ಯಾನ್ ಜಾಯಿನ್ ಟುಗೆದರ್ ಆ್ಯಂಡ್ ಫಾರ್ಮ್ ಎ ಬಿಗ್ಗರ್ ಪಾರ್ಟ್ನರ್ಶಿಪ್. ಸೊ ಒಂದು ಪಾರ್ಟ್ನರ್ಶಿಪ್ ಫರ್ಮ್ ಇನ್ನೊಂದು ಪಾರ್ಟ್ನರ್ಶಿಪ್ ಫರ್ಮ್ ಜೊತೆ ಪಾರ್ಟ್ನರ್ಶಿಪ್ ಮಾಡೋಕ್ಕಾಗೋದಿಲ್ಲ, ಆರ್ ಇಂಡಿವಿಜುವಲ್ ಜೊತೆ ಆಗೋದಿಲ್ಲ. ಬಟ್ ಆ ಪಾರ್ಟ್ನರ್ಸ್ ಏನಿರ್ತಾರೆ, ಆ ಪಾರ್ಟ್ನರ್ಸು ಎಷ್ಟು ಪಾರ್ಟ್ನರ್ಶಿಪ್ಪಲ್ಲಿ ಕೂಡ ಅವರು ಪಾರ್ಟ್ನರ್ಸ್ ಆಗಿರ್ಬೋದು. ಆ್ಯಂಡ್ ಎ ಕಂಪನಿ, ಸೊ ಕಂಪನಿ ಈಸ್ ರಿಜಿಸ್ಟರ್ಡ್ ಅಂಡರ್ ದ ಕಂಪನೀಸ್ ಆ್ಯಕ್ಟ್. ಸೊ ಕಂಪನಿ ಈಸ್ ಅ ಸೆಪ್ರೇಟ್ ಲೀಗಲ್ ಎಂಟಿಟಿ ಆ್ಯಂಡ್ ಇಟ್ ಪೊಸೆಸಸ್ ಲೀಗಲಿಟಿ, ಲೀಗಲ್ ಪರ್ಸನಲ್ ನೇಮ್. ಸೊ ಹೆನ್ಸ್ ಟೂ ಆರ್ ಮೋರ್ ಕಂಪನೀಸ್ ಕ್ಯಾನ್ ಬಿಕಮ್ ಪಾರ್ಟ್ನರ್ಸ್ ಇನ್ ಎ ಫರ್ಮ್. ಸೊ ಕಂಪನಿ ಪಾರ್ಟ್ನರ್ ಆಗ್ಬೋದು. ಎ ಟ್ರಸ್ಟ್, ಎ ಟ್ರಸ್ಟ್ ಕ್ಯಾನ್ ಬಿ ಪಾರ್ಟ್ನರ್ ಆಫ್ ಎ ಫರ್ಮ್. ಆ್ಯಂಡ್ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ, ದಟ್ ಈಸ್ ಎನ್ ಎಚ್ ಇ ಎಫ್. ಸೊ ಹೆಡ್ ಆಫ್ ದಿ ಫ್ಯಾಮಿಲಿ ಕರ್ತ, ಎಚ್ ಇ ಎಫ್ ಕೆನಾಟ್ ಬಿ ಎ ಪಾರ್ಟ್ನರ್ ಇನ್ ಎ ಪಾರ್ಟ್ನರ್ಶಿಪ್ ಫರ್ಮ್. ಸೊ ಎಚ್ ಇ ಎಫು ಪಾರ್ಟ್ನರ್ ಆಗೋಕ್ಕೆ ಸಾಧ್ಯ ಇಲ್ಲ. ಸೊ ಸ್ಕೀಮ್ ಆಫ್ ಟ್ಯಾಕ್ಸೇಷನ್ ಆಫ್ ಫರ್ಮ್, ಸೊ ನ್ಯೂ ಸ್ಕೀಮ್ ಅಂತ ಕರಿತೀವಿ. ಸೊ ಇಲ್ಲಿ ಅಸೆಸ್ಮೆಂಟ್ ಆಫ್ ಫರ್ಮಲ್ಲಿ ಹೊಸದಾಗಿ ಪ್ರಾವಿಷನ್ ಸೆಕ್ಷನ್ 184 ಅದು ಅಪ್ಲೈ ಆಗುತ್ತೆ. ಸೊ ಆ ನ್ಯೂ ಸ್ಕೀಮ್ನ ನಾವು ತಿಳ್ಕೊಳ್ತೀವಿ. ನ್ಯೂ ಸ್ಕೀಮಲ್ಲಿ ಹೀಗೆ, ಎ ಪಾರ್ಟ್ನರ್ಶಿಪ್ ಫರ್ಮ್ ಅಸೆಸ್ಡ್ ಆ್ಯಸ್ ಸಚ್ ಆರ್ ಅದನ್ನು ಎಲಿಜಿಬಲ್ ಫರ್ಮ್ಸ್ ಅಂತ ಕರಿತೀವಿ. ಎ ಪಾರ್ಟ್ನರ್ಶಿಪ್ ಫರ್ಮ್ ಅಸೆಸ್ಡ್ ಆ್ಯಸ್ ಆ್ಯನ್ ಅಸೋಸಿಯೇಷನ್ ಆಫ್ ಪರ್ಸನ್ಸ್ ಎ ಓ ಪಿ ಅಂತ ಕರಿತೀವಿ, ಅದನ್ನು ಅದರ್ ಫರ್ಮ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ಎರಡು ರೀತಿ, ಒಂದು ಎಲಿಜಿಬಲ್ ಫರ್ಮ್ಸು, ಇನ್ನೊಂದು ಅದರ್ ಫರ್ಮ್ಸ್. ಸೊ ಯಾವಾಗ ಎಲಿಜಿಬಲ್ ಫರ್ಮ್ಸು, ಯಾವಾಗ ಅದರ್ ಫರ್ಮ್ಸ್ ಅಂತ ನಾವು ಟ್ರೀಟ್ ಮಾಡಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ. ಎ ಪಾರ್ಟ್ನರ್ಶಿಪ್ ಫರ್ಮ್ ಈಸ್ ಅಸೆಸ್ಡ್ ಆಸ್ ಸಚ್ ದಟ್ ಈಸ್ ಎಲಿಜಿಬಲ್ ಫರ್ಮ್. ಸೊ ಆಸ್ ಪರ್ ಸೆಕ್ಷನ್ 184. ಸೊ ದ ಫಾಲೋಯಿಂಗ್ ಕಂಡೀಷನ್ಸ್ ಆರ್ ಸ್ಯಾಟಿಸ್ಫೈಡ್.
ಇಟ್ ವಿಲ್ ಬಿ ಅಸೆಸ್ಡ್ ಆಸ್ ಎ ಪಾರ್ಟ್ನರ್ಶಿಪ್ ಆಸ್ ಸಚ್ ದಟ್ ಈಸ್ ಎಲಿಜಿಬಲ್ ಫರ್ಮ್. ಸೊ ಏನು ಈ ಫಾಲೋಯಿಂಗ್ ಕಂಡೀಷನ್ಸ್ ಇದೆ, ಕಂಡೀಷನ್ಸ್ನ ಸ್ಯಾಟಿಸ್ಫೈ ಆದರೆ ಆ ಪಾರ್ಟ್ನರ್ಶಿಪ್ ಫರ್ಮ್ನ ನಾವು ಎಲಿಜಿಬಲ್ ಫರ್ಮ್ ಅಂತ ಟ್ರೀಟ್ ಮಾಡ್ತೀವಿ. ಫಸ್ಟ್ ಒನ್, ದ ಫರ್ಮ್ ಮಸ್ಟ್ ಬಿ ಎವಿಡೆನ್ಸ್ಡ್ ಬೈ ಆನ್ ಇನ್ಸ್ಟ್ರೂಮೆಂಟ್. ಸೊ ಫರ್ಮ್ ಇದೆ ಅನ್ನೋದಕ್ಕೆ ಒಂದು ಎವಿಡೆನ್ಸ್ ಇರಬೇಕು, ಆ ಎವಿಡೆನ್ಸು ಇನ್ಸ್ಟ್ರೂಮೆಂಟ್, ಅದನ್ನು ನಾವು ಪಾರ್ಟ್ನರ್ಶಿಪ್ ಡೀಡ್ ಅಂತ ಕರಿತೀವಿ. ದ ಇಂಡಿವಿಜುವಲ್ ಶೇರ್ಸ್ ಆಫ್ ಈಚ್ ಆ್ಯಂಡ್ ಎವರಿ ಪಾರ್ಟ್ನರ್ ಶುಡ್ ಬಿ ಸ್ಪೆಸಿಫೈಡ್ ಇನ್ ದ ಇನ್ಸ್ಟ್ರೂಮೆಂಟ್. ಸೊ ಇಂಡಿವಿಜುವಲ್ ಶೇರ್ಸ್ ಎಷ್ಟಿದೆ, ಸೊ ಇಫ್ ಎಕ್ಸಾಂಪಲ್ ದೇರ್ ಆರ್ ತ್ರೀ ಪಾರ್ಟ್ನರ್ಸ್ ಇನ್ ಎ ಬಿ ಸಿ ಫರ್ಮ್, ಎ ಬಿ ಆ್ಯಂಡ್ ಸಿ, ಮೂರು ಜನ ಪಾರ್ಟ್ನರ್ಸ್ ಇದ್ದಾರೆ, ಅವರು ಇಂಡಿವಿಜುವಲ್ ಆಗಿ ಎಷ್ಟು ಶೇರ್ಸ್ ಇದೆ, ಸೊ ಅವ್ರದ್ದು ಏನು ಪ್ರಾಫಿಟ್ ಶೇರಿಂಗ್ ರೇಷ್ಯೋ ಏನು, ಸೊ ಅವ್ರ ಲಯಬಿಲಿಟಿ ಏನು, ಸೊ ಅದನ್ನೆಲ್ಲನೂ ಕ್ಲಿಯರಾಗಿ ಮೆನ್ಷನ್ ಮಾಡಬೇಕಾಗತ್ತೆ. ಎ ಸರ್ಟಿಫೈಡ್ ಕಾಪಿ ಆಫ್ ದ ಇನ್ಸ್ಟ್ರೂಮೆಂಟ್ ಆಫ್ ಪಾರ್ಟ್ನರ್ಶಿಪ್ ಡೀಡ್ ಶುಡ್ ಬಿ ಫೈಲ್ಡ್ ಅಲಾಂಗ್ ವಿತ್ ದ ರಿಟರ್ನ್ ಆಫ್ ಇನ್ಕಮ್ ಇನ್ ದ ಫಸ್ಟ್ ಇಯರ್, ಅಂದರೆ ಫಸ್ಟ್ ರಿಟರ್ನ್ ಅಂತ ಕರಿತೀವಿ. ಸೊ ಅವರು ಏನು ಇನ್ಕಾರ್ಪೊರೇಷನ್ ಆಗುತ್ತೆ ಫರ್ಮ್, ಆ ಫಸ್ಟ್ ಇಯರಲ್ಲಿ ರಿಟರ್ನ್ ಸಬ್ಮಿಟ್ ಮಾಡೋದನ್ನು ಫಸ್ಟ್ ರಿಟರ್ನ್ ಅಂತ ಕರಿತೀವಿ. ಆ ಫಸ್ಟ್ ಇಯರ್ ರಿಟರ್ನಲ್ಲಿ ಈ ಸರ್ಟಿಫೈಡ್ ಕಾಪಿ ಆಫ್ ದಿ ಇನ್ಸ್ಟ್ರೂಮೆಂಟ್ ಏನಿರುತ್ತೋ ಅದನ್ನು ಅವರು ಸಬ್ಮಿಟ್ ಮಾಡಬೇಕು. ಫೋರ್ತ್, ಈ ಇನ್ಸ್ಟ್ರೂಮೆಂಟ್ ಅಂದರೆ ಕಾನ್ಸ್ಟಿಟ್ಯೂಷನ್, ಪಾರ್ಟ್ನರ್ಶಿಪ್ಪಲ್ಲಿ ಏನಾದರೂ ಚೇಂಜಸ್ ಆದರೆ, ಲೈಕ್ ಯಾರಾದರೂ ಹೊಸ ಪಾರ್ಟ್ನರ್ ಅಡ್ಮಿಟ್ ಆದರೆ, ಇಲ್ಲ ಯಾರಾದರೂ ಇರೋವಂಥ ಪಾರ್ಟ್ನರ್ ಎಕ್ಸಿಸ್ಟಿಂಗ್ ಇರೋರು ರಿಟೈರ್ ಆದರೆ, ಇಲ್ಲ ಯಾವ್ದಾದ್ರು ಪಾರ್ಟ್ನರ್ ಡೆತ್ ಆದರೆ, ಸೊ ಇಲ್ಲ ಯಾವುದೇ ಪಾರ್ಟ್ನರ್ಶಿಪ್ಪಲ್ಲಿ ಏನೇ ಚೇಂಜಸ್ ಆದರೂ, ಕಾನ್ಸ್ಟಿಟ್ಯೂಷನ್ ಚೇಂಜ್ ಆದರೆ, ಅದರದ ಡೀಟೇಲ್ಸು ಅಂದರೆ ಪ್ರಾಫಿಟ್ ಶೇರಿಂಗ್ ರೇಷ್ಯೋ ಚೇಂಜ್ ಆದರೆ, ಆಗ ಸರ್ಟಿಫೈಡ್ ಕಾಪಿ ಆಫ್ ರಿವೈಸ್ಡ್ ಇನ್ಸ್ಟ್ರೂಮೆಂಟ್ ಆಫ್ ಪಾರ್ಟ್ನರ್ಶಿಪ್ ಮಸ್ಟ್ ಬಿ ಸಬ್ಮಿಟೆಡ್ ಅಲಾಂಗ್ ವಿತ್ ದ ರಿಟರ್ನ್ ಆಫ್ ಇನ್ಕಮ್ ಫಾರ್ ದ ಕನ್ಸರ್ನ್ ಅಸೆಸ್ಮೆಂಟ್ ಇಯರ್. ಸೊ ಯಾವ ಅಸೆಸ್ಮೆಂಟ್ ಇಯರ್ ಅಂದರೆ ಪ್ರೀವಿಯಸ್ ಇಯರಲ್ಲಿ ಚೇಂಜಸ್ ಆಗುತ್ತೆ ಈ ಪಾರ್ಟ್ನರ್ಶಿಪ್ಪಲ್ಲಿ ಏನೇನು ಚೇಂಜಸ್ ಆಗುತ್ತೆ, ಅದನ್ನು ಸರ್ಟಿಫೈಡ್ ಮಾಡಿ ರಿವೈಸ್ಡ್ ಕಾಪಿನ ಸಬ್ಮಿಟ್ ಮಾಡಬೇಕು. ದೇರ್ ಶುಡ್ ನಾಟ್ ಬಿ ಎನಿ ಫೇಲ್ಯೂರ್ ಆಸ್ ಮೆನ್ಷನ್ಡ್ ಇನ್ ಸೆಕ್ಷನ್ 144, ದಟ್ ಈಸ್ ಬೆಸ್ಟ್ ಜಜ್ಮೆಂಟ್ ಅಸೆಸ್ಮೆಂಟ್ ಅಂತ ಕರಿತೀವಿ, ಇನ್ ಪಾರ್ಟ್ ಆಫ್ ದ ಫರ್ಮ್ ಇನ್ ಅಟೆಂಡಿಂಗ್ ಇನ್ಕಮ್ ಟ್ಯಾಕ್ಸ್ ಪ್ರೊಸೀಡಿಂಗ್ ಆ್ಯಂಡ್ ಫರ್ನಿಚಿಂಗ್ ಡಾಕ್ಯುಮೆಂಟ್ಸ್ ಡ್ಯೂರಿಂಗ್ ದ ಅಸೆಸ್ಮೆಂಟ್. ಸೊ ಸೆಕ್ಷನ್ 144 ಬೆಸ್ಟ್ ಜಜ್ಮೆಂಟ್ ಅಸೆಸ್ಮೆಂಟ್ ಅಂತ ಕರಿತೀವಿ. ಸೊ ಏನಾದರೂ ಫರ್ಮ್ಸ್ ಬುಕ್ಸ್ ಆಫ್ ಅಕೌಂಟ್ಸ್ ಎನಿ ಡಾಕ್ಯುಮೆಂಟ್ಸ್ ಇನ್ ಎಕ್ಸ್ಪ್ಲನೇಷನ್ ಏನಾದರೂ ಇನ್ಕಮ್ ಟ್ಯಾಕ್ಸ್ ಅಥಾರಿಟಿಯಿಂದ ಕೇಳಿದ್ರೆ ಅದನ್ನು ಫುಲ್ಫಿಲ್ ಮಾಡಬೇಕಾಗತ್ತೆ, ಅದನ್ನು ಏನು ರಿಕ್ವೈರ್ಮೆಂಟ್ಸ್ ಇರುತ್ತೆ ಅದೆಲ್ಲ ಫರ್ನಿಷ್ ಮಾಡಬೇಕಾಗತ್ತೆ. ಈ ಎಲ್ಲ ಕಂಡೀಷನ್ಸ್ನ ಸ್ಯಾಟಿಸ್ಫೈ ಮಾಡಿದ್ರೆ ಅಂಥ ಫರ್ಮ್ನ ನಾವು ಎಲಿಜಿಬಲ್ ಫರ್ಮ್ಸ್ ಅಂತ ಕರಿತೀವಿ. ಸೊ ಅದು ಸೆಕ್ಷನ್ 180. ಸೊ ಇನ್ಸ್ಟ್ರೂಮೆಂಟ್ ಅಂದರೆ ಏನು, ಇಟ್ ಮೀನ್ಸ್ ಎ ಡಾಕ್ಯುಮೆಂಟ್ ಆಫ್ ಲೀಗಲ್ ನೇಚರ್ ಬೈ ವಿಚ್ ಎನಿ ರೈಟ್ ಆಫ್ ಲಯಬಿಲಿಟಿ ಈಸ್ ಆರ್ ಪರ್ಪಸ್ ಟು ಬಿ ಕ್ರಿಯೇಟೆಡ್ ಆರ್ ಟ್ರಾನ್ಸ್ಫರ್ಡ್ ಆರ್ ಎಕ್ಸ್ಟೆಂಡೆಡ್ ಆರ್ ರೆಕಾರ್ಡೆಡ್ ಎಕ್ಸೆಟ್ರಾ ಆ್ಯಂಡ್ ಇಟ್ ಆಲ್ಸೋ ಇನ್ಕ್ಲೂಡ್ಸ್ ಪಾರ್ಟ್ನರ್ಶಿಪ್ ಡೀಡ್ ಆ್ಯಂಡ್ ಆಲ್ ಕರೆಸ್ಪಾಂಡೆನ್ಸ್ ಬಿಟ್ವೀನ್ ಪಾರ್ಟೀಸ್ ಆರ್ ಲೆಟರ್ಸ್ ಆರ್ ಡಾಕ್ಯುಮೆಂಟ್ಸ್. ಅಂದರೆ ಇಟ್ ಈಸ್ ಒನ್ ಆಫ್ ದ ಡಾಕ್ಯುಮೆಂಟ್ ವಿಚ್ ಈಸ್ ಲೀಗಲ್ ಇನ್ ನೇಚರ್. ಸೊ ಇದರಲ್ಲಿ ರೈಟ್ಸ್ ಕೊಡುತ್ತೆ, ಆ ರೈಟ್ಸ್ನ ಒಬ್ಬರಿಂದ ಇನ್ನೊಬ್ಬರಿಗೆ ಟ್ರಾನ್ಸ್ಫರ್ ಮಾಡ್ಬೋದು, ಎಕ್ಸ್ಟೆಂಡ್ ಮಾಡ್ಬೋದು. ಸೊ ಇದನ್ನು ಪಾರ್ಟ್ನರ್ಶಿಪ್ ಡೀಡ್ ಅಂತ ನಾವು ಕರಿತೀವಿ. ಸೊ ಅಡ್ವಾಂಟೇಜಸ್, ಇಫ್ ಎ ಫರ್ಮ್ ಈಸ್ ಅಸೆಸ್ಡ್ ಆಸ್ ಎ ಪಾರ್ಟ್ನರ್ಶಿಪ್ ಫರ್ಮ್ ಆಸ್ ಸಚ್ ದಟ್ ಈಸ್ ಎಲಿಜಿಬಲ್ ಫರ್ಮ್ ಆದರೆ ಏನೇನು ಬೆನಿಫಿಟ್ಸ್. ಸೊ ಪಾರ್ಟ್ನರ್ಸ್ಗೆ ಇಂಟ್ರೆಸ್ಟ್ನ ಪೇ ಮಾಡ್ತಾರೆ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಅವ್ರಿಗೆ ಸ್ಯಾಲ್ರಿ ಪೇ ಮಾಡ್ತಾರೆ, ರೆಮ್ಯುನರೇಷನ್ ಪೇ ಮಾಡ್ತಾರೆ, ಆರ್ ಕಮಿಷನ್ ಇರುತ್ತೆ, ಬೋನಸ್ ಇರುತ್ತೆ. ಇದನ್ನೆಲ್ಲ ನಾವು ಪ್ರಾಫಿಟ್ಸ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಡೆಬಿಟ್ ಮಾಡ್ಬೋದು, ಅಂದರೆ ನಮ್ಮ ಪ್ರಾಫಿಟ್ನ ಈ ಎಕ್ಸ್ಪೆನ್ಸಸ್ ಎಲ್ಲನೂ ಕಳಿಬೋದು ಯಾವಾಗ ಎಲಿಜಿಬಲ್ ಫರ್ಮ್ ಆದರೆ. ಏನೇನು ಇಂಟ್ರೆಸ್ಟ್ ಪೇಡ್ ಟು ಪಾರ್ಟ್ನರ್ಸ್ ಪ್ರೊವೈಡೆಡ್ ಸಚ್ ಇಂಟ್ರೆಸ್ಟ್ ಈಸ್ ಆಥರೈಸ್ಡ್ ಬೈ ಪಾರ್ಟ್ನರ್ಶಿಪ್ ಡೀಡ್. ಪಾರ್ಟ್ನರ್ಶಿಪ್ ಡೀಡಲ್ಲಿ ಅದು ಇಂಟ್ರೆಸ್ಟ್ ಪೇ ಮಾಡಬೇಕನ್ನೋದ್ರ ಬಗ್ಗೆ ಮೆನ್ಷನ್ ಮಾಡಿರಬೇಕು. ಎನಿ ಸ್ಯಾಲ್ರಿ ಬೋನಸ್ ಕಮಿಷನ್ ಆರ್ ರೆಮ್ಯುನರೇಷನ್ ಬೈ ವಾಟ್ ಎವರ್ ನೇಮ್ ಕಾಲ್ ಟು ಎ ಪಾರ್ಟ್ನರ್ ವಿಲ್ ಬಿ ಅಲೌಡ್ ಆಸ್ ಎ ಡಿಡಕ್ಷನ್ ಇಫ್ ಇಟ್ ಈಸ್ ಪೇಡ್ ಟು ಎ ವರ್ಕಿಂಗ್ ಪಾರ್ಟ್ನರ್. ಸೊ ವರ್ಕಿಂಗ್ ಪಾರ್ಟ್ನರ್ಗೆ ಪೇ ಮಾಡಬೇಕಾಗುತ್ತೆ, ಹೂ ಈಸ್ ಆನ್ ಇಂಡಿವಿಜುವಲ್. ದ ರೆಮ್ಯುನರೇಷನ್ ಪೇಡ್ ಟು ಸಚ್ ಪಾರ್ಟ್ನರ್ ಮಸ್ಟ್ ಬಿ ಆಥರೈಸ್ಡ್ ಬೈ ದ ಪಾರ್ಟ್ನರ್ಶಿಪ್ ಡೀಡ್ ಆ್ಯಂಡ್ ದ ಅಮೌಂಟ್ ಆಫ್ ರೆಮ್ಯುನರೇಷನ್ ಮಸ್ಟ್ ನಾಟ್ ಎಕ್ಸೀಡ್ ದ ಗಿವನ್ ಲಿಮಿಟ್ಸ್. ಸೊ ರೆಮ್ಯುನರೇಷನ್ ಏನು ಆ್ಯಕ್ಟಿವ್ ಪಾರ್ಟ್ನರ್ಸ್ಗೆ ಕೊಡ್ತಾರೆ, ಅಂದರೆ ವರ್ಕಿಂಗ್ ಪಾರ್ಟ್ನರ್ಸ್ಗೆ ಏನು ಕೊಡ್ತಾರೆ, ಅದು ಮ್ಯಾಕ್ಸಿಮಮ್ ಇಷ್ಟು ಕೊಡಬೇಕು ಅಂತ ಪಾರ್ಟ್ನರ್ಶಿಪ್ ಡೀಡಲ್ಲಿ ಇರುತ್ತೆ ಲಿಮಿಟ್ಸು, ಆ ಲಿಮಿಟ್ಗಿನ್ನ ಎಕ್ಸೀಡ್ ಆಗಬಾರ್ದು, ಅಷ್ಟನ್ನು ನಾವು. ಸೊ ಇಂಟ್ರೆಸ್ಟ್ ಆನ್ ರೆಮ್ಯುನರೇಷನ್ ಪೇಡ್ ಟು ಪಾರ್ಟ್ನರ್ಸ್ ಬೈ ಫರ್ಮ್ ಆರ್ ಅಲೌಡ್ ಆಸ್ ಎ ಡಿಡಕ್ಷನ್ ಆಫ್ ದ ಫರ್ಮ್ ಇಫ್ ದ ಫಾಲೋಯಿಂಗ್ ಕಂಡೀಷನ್ಸ್ ಆರ್ ಸ್ಯಾಟಿಸ್ಫೈಡ್. ಸೊ ಏನು ಪಾರ್ಟ್ನರ್ಸ್ಗೆ ಇಂಟ್ರೆಸ್ಟು, ಸ್ಯಾಲರಿ, ಬೋನಸ್, ಕಮಿಷನ್ ಆರ್ ರೆಮ್ಯುನರೇಷನ್ ಅಂತ ಪೇ ಮಾಡ್ತಾರೆ, ಸೆಕ್ಷನ್ 40B ಅಂತ ಕರಿತೇವೆ, ಅಂದರೆ ಅಲೋಯಬಲ್ ರೆಮ್ಯುನರೇಷನ್ ಅಂಡ್ ಸೆಕ್ಷನ್ 40B ಅಂತ ಕರಿತೀವಿ. ಸೊ ಅದು ಯಾವಾಗ ಅಲೋ ಆಗುತ್ತೆ, ಯಾವಾಗ ಡಿಸಲೋ ಆಗುತ್ತೆ ಅದನ್ನು ತಿಳ್ಕೊಳ್ಬೇಕು.
ಸೊ ಈ ಎಲ್ಲ ಕಂಡೀಷನ್ ಸ್ಯಾಟಿಸ್ಫೈ ಆದರೆ ನಾವೇನೀಗ ಡಿಸ್ಕಸ್ ಮಾಡ್ತೀವಿ ಆಗ ಅಲೋ ಆಗುತ್ತೆ. ಸೊ ಕಂಡೀಷನ್ಸ್ ಫುಲ್ಫಿಲ್ ಆಗಿಲ್ಲ ಅಂದರೆ ಡಿಸಲೋ ಆಗುತ್ತೆ. ಫಸ್ಟ್ ಒನ್, ಇಟ್ ಇಸ್ ಪ್ರೊವೈಡೆಡ್ ಓನ್ಲಿ ಟು ವರ್ಕಿಂಗ್ ಪಾರ್ಟ್ನರ್ಸ್ ಆಫ್ ದಿ ಫರ್ಮ್. ಸೊ ಏನು ಈ ರೆಮ್ಯುನರೇಷನ್ನು, ಸ್ಯಾಲ್ರಿ, ಬೋನಸ್, ಕಮಿಷನ್ ಏನಿದೆ ಅದನ್ನು ವರ್ಕಿಂಗ್ ಪಾರ್ಟ್ನರ್ಸಿಗೆ ಮಾತ್ರ ಕೊಡಬೇಕು. ಇಟ್ ಇಸ್ ಪೇಮೆಂಟ್ ಓನ್ಲಿ ಫಾರ್ ದ ವರ್ಕಿಂಗ್ ಪಾರ್ಟ್ನರ್ಸ್, ಅಲೋ ಆಗುತ್ತೆ. ಇಫ್ ಇಟ್ ಈಸ್ ಪೇಡ್ ಟು ನಾನ್ ವರ್ಕಿಂಗ್ ಪಾರ್ಟ್ನರ್ಸ್ ಅದು ಡಿಸಲೋ ಆಗುತ್ತೆ. ಸೆಕೆಂಡ್, ಇಟ್ ಮಸ್ಟ್ ಬಿ ಆಥರೈಸ್ ಬೈ ದ ಪಾರ್ಟ್ನರ್ಶಿಪ್ ಡೀಡ್. ಸೊ ಏನು ಇವರು ಪೇ ಮಾಡ್ತಿದ್ದಾರೆ ಸ್ಯಾಲ್ರಿ, ಬೋನಸ್, ರೆಮ್ಯುನರೇಷನ್ ಎಲ್ಲ, ಅದಕ್ಕೆ ಪಾರ್ಟ್ನರ್ಶಿಪ್ ಡೀಡಲ್ಲಿ ಪರ್ಮಿಷನ್ ಇರಬೇಕು, ಅಂದರೆ ಆಥರೈಸೇಷನ್ ಇರಬೇಕು. ಸೊ ಪಾರ್ಟ್ನರ್ಶಿಪ್ ಡೀಡಲ್ಲಿ ಆಥರೈಸೇಷನ್ ಇಲ್ಲ, ಹೇಳಿಲ್ಲ ಏನು ಕೊಡೋದ್ರ ಬಗ್ಗೆ ಅಂತ ಹೇಳಿದ್ರೆ ಆಗ ಅದು ಅಲೋ ಆಗೋದಿಲ್ಲ. ಇಟ್ ಶುಡ್ ಬಿ ಅಡ್ಮಿಸಿಬಲ್ ಓನ್ಲಿ ದ ಪಾರ್ಟ್ನರ್ಶಿಪ್ ಡೀಡ್ ಐದರ್ ಸ್ಪೆಸಿಫೈಸ್ ದ ಅಮೌಂಟ್ ಆಫ್ ರೆಮ್ಯುನರೇಷನ್ ಪೇಯಬಲ್ ಟು ಈಚ್ ವರ್ಕಿಂಗ್ ಪಾರ್ಟ್ನರ್ ಆರ್ ಲೇಸ್ ಡೌನ್ ಇನ್ ದ ಮ್ಯಾನರ್ ಆಫ್ ಕ್ವಾಂಟಿಫೈಯಿಂಗ್ ಸಚ್ ರೆಮ್ಯುನರೇಷನ್. ಥರ್ಡ್ ಕಂಡೀಷನ್, ಶುಡ್ ಬಿ ಪೇಯ್ಡ್ ಆರ್ ಪೇಯಬಲ್ ಆಫ್ಟರ್ ದ ಡ್ಯೂ ಡೇಟ್ ಆಫ್ ಪಾರ್ಟ್ನರ್ಶಿಪ್ ಡೀಡ್ ಈಸ್ ಎಕ್ಸಿಕ್ಯೂಟೆಡ್. ಅಂದರೆ ಇದನ್ನು ಪೇ ಮಾಡಿರಬೇಕು ಇಲ್ಲ ಪೇ ಮಾಡಬೇಕು ಯಾವಾಗ ಅಂದರೆ ಪಾರ್ಟ್ನರ್ಶಿಪ್ ಡೀಡೇ ಎಕ್ಸಿಕ್ಯೂಟ್ ಮಾಡಿದ ಮೇಲೆ ಪೇ ಮಾಡಬೇಕು, ಆಗ ಮಾತ್ರ ಅಲೋ ಆಗುತ್ತೆ. ಇನ್ನೂ ನೀವು ಪಾರ್ಟ್ನರ್ಶಿಪ್ ಡೀಡೇ ಕ್ರಿಯೇಟ್ ಮಾಡಿಲ್ಲ, ಆಗಲೇ ನೀವು ಪೇ ಮಾಡಿದ್ದೀವಿ ಅಂತ ಹೇಳಿದ್ರೆ ಅದನ್ನು ಅಲೋ ಆಗೋದಿಲ್ಲ. ಅಂದರೆ ರೆಟ್ರಾಸ್ಪೆಕ್ಟಿವ್ ಎಫೆಕ್ಟ್, ಅಂದರೆ ಮುಂಚೆ ಹಳೇದು ಆಲ್ರೆಡಿ ನೀವು ಪೇ ಮಾಡಿದ್ದೀರಾ ಅದನ್ನು ನೀವು ಕ್ಲೈಮ್ ಮಾಡೋದಕ್ಕೆ ಬರಲ್ಲ. ಇಟ್ ಈಸ್ ಓನ್ಲಿ ಪ್ರಾಸ್ಪೆಕ್ಟಿವ್. ಯಾವತ್ತೂ ನೀವು ಡೀಡ್ ಪಾರ್ಟ್ನರ್ಶಿಪ್ ಡೀಡ್ ಕ್ರಿಯೇಟ್ ಆಗುತ್ತೆ ಆವಾಗಿಂದ ಫ್ಯೂಚರಿಗೆ ಮಾತ್ರ, ಹಳೇದಕ್ಕೆ ಪೇ ಮಾಡಿದರೆ ಅದು ಎಫೆಕ್ಟ್ ಬರೋದಿಲ್ಲ. ವೆರಿ ಇಂಪಾರ್ಟೆಂಟ್, ಇಂಟ್ರೆಸ್ಟ್ ಅಪ್ ಟು 12% ಪರ್ ಆನಮ್ ಈಸ್ ಅಲೌಡ್. ಸೊ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಕೊಡ್ತೀವಿ ಪಾರ್ಟ್ನರ್ಸ್ ಕ್ಯಾಪಿಟಲ್ಗೆ, ಮ್ಯಾಕ್ಸಿಮಮ್ ಅಲೌಡ್ ಈಸ್ ಓನ್ಲಿ 12%. ಆ 12%ಗಿಂತ ಜಾಸ್ತಿ ಏನಾದರೂ ಇದ್ದರೆ ಡಿಸಲ್ ಆಗುತ್ತೆ, 12%ವರೆಗೂ ಮಾತ್ರ ಅಲೋ ಆಗುತ್ತೆ, ಎಕ್ಸೆಸ್ ಈಸ್ ಡಿಸಲೌಟ್. ಇಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ನಮಗೆ ವೆರಿ ಇಂಪಾರ್ಟೆಂಟ್. ಸೊ ಏನಿದು ಪೇಮೆಂಟ್ ಆಫ್ ರೆಮ್ಯುನರೇಷನ್ ಟು ವರ್ಕಿಂಗ್ ಪಾರ್ಟ್ನರ್ಸ್? ಸೊ ಇಟ್ಸ್ ಸಬ್ಜೆಕ್ಟ್ ಟು ಮ್ಯಾಕ್ಸಿಮಮ್ ಲಿಮಿಟ್. ಸೊ ಅಮೌಂಟ್ ಪೇಯ್ಡ್ ಇನ್ ಎಕ್ಸೆಸ್ ಆಫ್ ದ ಲಿಮಿಟ್ ಬಿಲೋ ಈಸ್ ಡಿಸಲೌಟ್ ಟು ದ ಫರ್ಮ್. ಸೊ ಏನು ಸೆಕ್ಷನ್ 40B, ಸೊ ನಮಗೆ 6 ಮಾರ್ಕ್ಸ್ಗೆ ಕೇಳ್ತಾರೆ, ಕ್ಯಾಲ್ಕುಲೇಟ್ ದ ಅಲೋಯಬಲ್ ರೆಮ್ಯುನರೇಷನ್ ಟು ಪಾರ್ಟ್ನರ್ಸ್ ಅಂಡರ್ ಸೆಕ್ಷನ್ 40B ಅಂತ ಕೇಳ್ತಾರೆ. ಸೊ ಇನ್ ಕೇಸ್ ಇಲ್ಲಿ ನಾವು ಸ್ಟೆಪ್ 2 ಮುಂದೆ ನೋಡೋಣ. ಬುಕ್ ಪ್ರಾಫಿಟ್ನ ಕ್ಯಾಲ್ಕುಲೇಟ್ ಮಾಡಬೇಕು ಫಸ್ಟು. ಆ ಬುಕ್ ಪ್ರಾಫಿಟ್ ಮಾಡಿದ್ಮೇಲೆ ಅದ್ರ ಮೇಲೆ ನಾವು ರೆಮ್ಯುನರೇಷನ್ ಕೊಡ್ತೀವಿ. ಈಗ ಬುಕ್ ಪ್ರಾಫಿಟ್ 3 ಲ್ಯಾಕ್ ಇದೆ ಅಂತ ಹೇಳಿದ್ರೆ, ಆರ್ ಅಸ್ಯೂಮ್ ಬುಕ್ ಪ್ರಾಫಿಟ್ ಈಸ್ 5 ಲ್ಯಾಕ್ಸ್, ಅಪ್ ಫಸ್ಟ್ 3 ಲ್ಯಾಕ್ನ ತಗೊಳ್ತೀವಿ. ಫಾರ್ ದ ಫಸ್ಟ್ 3 ಲ್ಯಾಕ್ ಆಫ್ ಬುಕ್ ಪ್ರಾಫಿಟ್ ವಿ ಆರ್ ಗೋಯಿಂಗ್ ಟು ಕನ್ಸಿಡರ್ 90% ಆಫ್ ದ ಬುಕ್ ಪ್ರಾಫಿಟ್ ಓವರ್ ಆರ್ ₹1,50,000 ವಿಚ್ ಅವರ್ ಈಸ್ ಹೈಯರ್. ಸೊ ಇಲ್ಲಿ ಎಕ್ಸಾಂಪಲಲ್ಲಿ 3 ಲ್ಯಾಕ್ಗೆ 90% ಅಂದರೆ 2,70,000 ಬರುತ್ತೆ, ಓವರ್ ಆರ್ 1,50,000 ವಿಚ್ ಅವರ್ ಈಸ್ ಹೈಯರ್, ಯಾವುದು ಜಾಸ್ತಿ ಇದೆ ಅಂದರೆ 2,70,000 ಬರುತ್ತೆ. ಸೆಕೆಂಡ್, ಆನ್ ದ ಬ್ಯಾಲೆನ್ಸ್ ಆಫ್ ಬುಕ್ ಪ್ರಾಫಿಟ್, ಸೊ ಎಕ್ಸಾಂಪಲಲ್ಲಿ 5 ಲ್ಯಾಕ್ ತೊಗೊಂಡಿದ್ವಿ, ಫಸ್ಟ್ 3 ಲ್ಯಾಕ್ ಹೋದರೆ ಇನ್ನು ಉಳಿದಿದ್ದು 2 ಲ್ಯಾಕ್ಸ್ ಇದೆ, ಆ 2 ಲ್ಯಾಕ್ಗೆ 60% ಆಫ್ ಬುಕ್ ಪ್ರಾಫಿಟ್, 2 ಲ್ಯಾಕ್ ಇಂಟು 60%, ಇಟ್ ಕಮ್ಸ್ ಟು 1,20,000. ಸೊ ಇದು 2,70,000 ಪ್ಲಸ್ 1,20,000, 3,90,000 ಮ್ಯಾಕ್ಸಿಮಮ್, ದಟ್ ಈಸ್ ಅಲೋಯಬಲ್ ರೆಮ್ಯುನರೇಷನ್ ಅಂಡರ್ ಸೆಕ್ಷನ್ 40B ಆಗುತ್ತೆ. ಫಸ್ಟ್ 3 ಲ್ಯಾಕ್ಗೆ 90% ಆರ್ 1,50,000 ವಿಚ್ ಅವರ್ ಈಸ್ ಹೈಯರ್. ಫರ್ದರ್, ಆನ್ ದ ಬ್ಯಾಲೆನ್ಸ್ ಆಫ್ ಬುಕ್ ಪ್ರಾಫಿಟ್ 60% ಆಫ್ ದ ಬುಕ್ ಪ್ರಾಫಿಟ್ ತೊಗೋಬೇಕು. ಸೊ ಇನ್ ಕೇಸ್ ಬುಕ್ ಪ್ರಾಫಿಟ್ ಇಲ್ಲಪ್ಪ, ಬುಕ್ ಲಾಸ್ ಬಂದಿದೆ ಅಂದರೆ ಮ್ಯಾಕ್ಸಿಮಮ್ ಅಲೋಯಬಲ್ ರೆಮ್ಯುನರೇಷನ್ ಈಸ್ ₹1,50,000. ಇದು ಎಲ್ಲ ಪಾರ್ಟ್ನರ್ಸ್ಗೂ ಸೇರಿ, ಅಂದರೆ ಎಲ್ಲ ವರ್ಕಿಂಗ್ ಪಾರ್ಟ್ನರ್ಸ್ಗೆ ಸೇರಿ ಮ್ಯಾಕ್ಸಿಮಮ್ ಕೊಡೋವಂಥದ್ದು 1.5 ಲಕ್ಷ ಮಾತ್ರ. ನಾವು ಇಷ್ಟೊತ್ತು ನೋಡಿದ್ದ ನಾವು ಎಲಿಜಿಬಲ್ ಫರ್ಮ್ಗೆ, ಈಗ ಅದರ್ ಫರ್ಮ್ಗೆ ಅಂದರೆ ಅಸೋಸಿಯೇಷನ್ ಆಫ್ ಪರ್ಸನ್ ಥರ ಟ್ರೀಟ್ ಮಾಡ್ತೀವಿ. ಪಾರ್ಟ್ನರ್ಶಿಪ್ ಫರ್ಮ್ ಈಸ್ ಅಸೆಸ್ಡ್ ಆಸ್ ಎನ್ ಅಸೋಸಿಯೇಷನ್ ಆಫ್ ಪರ್ಸನ್ಸ್, ಅಂದರೆ ಅದರ್ ಫರ್ಮ್ಸ್ ಅಂತ ಕರಿತೀವಿ. ಸೊ ಈ ಥರ ಟ್ರೀಟ್ ಮಾಡಿದಾಗ ಏನೇನು ಬೆನಿಫಿಟ್ಸ್ ಇಲ್ಲ ಏನೇನು ಆಗುತ್ತೆ? ನೋ ಡಿಡಕ್ಷನ್ ಈಸ್ ಅಲೌಡ್ ಫಾರ್ ಎನಿ ಸ್ಯಾಲ್ರಿ, ಬೋನಸ್, ಕಮಿಷನ್ ಆರ್ ರೆಮ್ಯುನರೇಷನ್ ಈಸ್ ಪೇಯ್ಡ್ ಬೈ ದ ಪಾರ್ಟ್ನರ್ಶಿಪ್ ಫರ್ಮ್ ಅಸೆಸ್ಡ್ ಆಸ್ ಅಸೋಸಿಯೇಷನ್ ಆಫ್ ಫರ್ಮ್ ಪರ್ಸನ್ಸ್ ಟು ಇಟ್ಸ್ ಪಾರ್ಟ್ನರ್ಸ್. ಅಂದರೆ ಅವರೇನು ಸ್ಯಾಲ್ರಿ, ಬೋನಸ್, ಕಮಿಷನ್, ರೆಮ್ಯುನರೇಷನ್ ಏನು ಪಾರ್ಟ್ನರ್ಸ್ ಕೊಡ್ತಾರೆ ಯಾವುದು ಡಿಡಕ್ಷನ್ ಸಿಗಲ್ಲ. ಸೆಕೆಂಡ್, ನೋ ಡಿಡಕ್ಷನ್ ಈಸ್ ಅಲೌಡ್ ಆನ್ ಎನಿ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಸೊ ಪಾರ್ಟ್ನರ್ಸ್ ಕ್ಯಾಪಿಟಲ್ಗೆ ಏನು ಇಂಟ್ರೆಸ್ಟ್ ಕೊಡ್ತಾರೆ ಅದು ಯಾವುದೇ ರೀತಿ ಡಿಡಕ್ಷನ್ ಸಿಗಲ್ಲ. ಟೋಟಲ್ ಇನ್ಕಮ್ ಆಫ್ ದಿ ಅಸೋಸಿಯೇಷನ್ ಆಫ್ ಪರ್ಸನ್ ಈಸ್ ಟ್ಯಾಕ್ಸಬಲ್ ಅಟ್ ದಿ ರೇಟ್ ಅಪ್ಲಿಕಬಲ್ ಟು ಇಂಡಿವಿಜುವಲ್ ಆರ್ ಅಟ್ ದ ಮ್ಯಾಕ್ಸಿಮಮ್ ಮಾರ್ಜಿನಲ್ ರೇಟ್ ಆರ್ ಅಟ್ ದ ಹೈಯರ್ ದ್ಯಾನ್ ಮ್ಯಾಕ್ಸಿಮಮ್ ಮಾರ್ಜಿನಲ್. ದ ರೇಟ್ ಅಪ್ಲಿಕಬಲ್ ಟು ಎನ್ ಇಂಡಿವಿಜುವಲ್ ಈಸ್ ಅಪ್ಲೈಡ್ ವೆನ್ ದ ಶೇರ್ ಆಫ್ ಪಾರ್ಟ್ನರ್ಸ್ ಆರ್ ಇನ್ ಅಸೋಸಿಯೇಷನ್ ಆಫ್ ಪರ್ಸನ್ ಈಸ್ ಡಿಟರ್ಮಿನೇಟ್
and none of the partners has income in excess of maximum amount not chargeable to tax. When this condition is not satisfied, the share of partners are determinate, the association of person is taxed at the maximum marginal rate. In case any partner is a person who on his own income is liable to be taxed at a rate higher than maximum marginal rate, then that share of partner in association of person is taxed at such higher rate. Illi tax rate a partner en irutare avara partner yaradu income highest irutte avarge en tax rate apply agutte adanna illi association of person gu adhe reethi apply agodana navu treat martivi. So in case the shares of partners of association of person are indeterminate, then association of person is taxed at maximum marginal rate. If any of the partners of association of person is liable to be taxed at such rate as the case in case of individual share is determinate. So already noted the last slide adhe tara. When association of person is taxed at maximum marginal rate or at a higher than maximum marginal rate, the partners are not further liable to be taxed on their share of income. The same system of taxation applies to all association of person and body of individuals. So illi idana section 185 anta kare. So far we have seen what is a partnership firm, what are the features of partnership fund, and how the partnership firm are assessed. And the partnership firm as a eligible firm and partnership firm as a other firm. So eligible firm bagge naavu jaasti concentrate maadbekagutte. Eligible firms na naavu ಯಾವ ರೀತಿ ಅಸೆಸ್ ಮಾಡಬೇಕು ಅನ್ನೋದನ್ನು ನಾವು ಫರ್ದರ್ ಸೀರೀಸ್ ಆಫ್ ವಿಡಿಯೋಸಲ್ಲಿ ತಿಳ್ಕೊಳ್ಳೋಣ. ಥ್ಯಾಂಕ್ ಯು.